ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ಲೇಬರ್ ಸ್ಕಾಲರ್ಶಿಪ್ ಬಂದುಬಿಟ್ಟು ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಟೇಟಸ್ ತೋರಿಸ್ತಿಲ್ಲ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಇಲ್ಲಿ ನೀವು ಮೇಯ್ನಾಗಿ ಯಾವ ವಿದ್ಯಾರ್ಥಿಗಳಿಗೆ ಸ್ಟೇಟಸ್ ಶೋ ಮಾಡ್ತಿಲ್ಲ ಅವರು ಎಸ್ ಎಸ್ ಪಿ ಎರರ್ ಫಾರ್ಮನ್ನು ಫಿಲ್ ಮಾಡಬೇಕು ಅಂತ ನಾನು ಹೇಳಿದ್ದೆ. ಈಗ ಮತ್ತೆ ರೀಸೆಂಟಾಗಿ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅಲ್ಲಿ ಎಸ್ ಎಸ್ ಪಿ ಎರರ್ ಫಾರ್ಮ್ನ ಅಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಕರೆಕ್ಟಾಗಿ ಫಿಲ್ ಮಾಡಿಲ್ಲ ಅಂತ ಮಾಹಿತಿ ಬರ್ತಾ ಇದೆ. ಅವರು ಮತ್ತೆ ಇನ್ ಕೇಸ್ ಏನೋ ಮಿಸ್ಟೇಕ್ ಮಾಡಿದರೆ ಮತ್ತೆ ಎಸ್ ಎಸ್ ಪಿ ಎರರ್ ಫಾರ್ಮ್ ರೀಫಿಲ್ ಮಾಡಬೇಕು, ಅವರು ಅಪ್ಡೇಟ್ ಮಾಡಿ ಸ್ಟೇಟಸನ್ನು ಅಪ್ಡೇಟ್ ಮಾಡ್ತಾರೆ, ನಂತರ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಇನ್ ಕೇಸ್ ವಿದ್ಯಾರ್ಥಿಗಳು ಯಾರ್ಯಾರು ಆಧಾರ್ ಸಿಡಿಗೆ ಆಗಿರ್ಬೋದು ಅಥವಾ ಬ್ಯಾಂಕ್ ಅಕೌಂಟ್ ಪ್ರಾಬ್ಲಮ್ ಏನೋ ಅನುಭವಿಸ್ತಿದ್ದಾರೆ ಅವರು ಬೇಗ ಸಾಲ್ವ್ ಔಟ್ ಮಾಡ್ಕೋಬೇಕಾಗುತ್ತೆ. ಆಧಾರದ ನಿಮ್ಮದು ಮ್ಯಾಚಿಂಗ್ ಇಶ್ಯೂ ಇದ್ದರೆ ನೀವು ಆಧಾರ್ ಕಾರ್ಡ್ನ ಸರಿಪಡಿಸ್ಕೊಂಡು ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಎಸ್ ಎಸ್ ಬಿ ವೆಬ್ಸೈಟಲ್ಲಿ. ಇನ್ ಕೇಸ್ ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಪೆಂಡಿಂಗ್ ಇದ್ದರೆ ಆ ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನು ಯಾವ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಸ್ಟೇಟಸನ್ನು ಶೋ ಮಾಡ್ತೀರ ಅವರಿಗೆ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಎಸ್ ಎಸ್ ಪಿ ಎರರ್ ಫಾರ್ಮ್ನ ಫಿಲ್ಅಪ್ ಮಾಡಿದರೆ, ನೀವು ಮುಂಚೆನೇ ಎಸ್ ಎಸ್ ಪಿ ಎರರ್ ಫಾರ್ಮ್ನ ಫಿಲ್ಅಪ್ ಮಾಡಿದರೆ ನಿಮಗೆ ಸ್ಟೇಟಸ್ ಶೋ ಮಾಡ್ತಿದೆ. ಇನ್ ಕೇಸ್ ನೀವು ಫಿಲ್ಅಪ್ ಮಾಡಿ ಕೂಡ ಏನಾದರೂ ಮಿಸ್ಟೇಕ್ ಮಾಡಿದರೆ ನಿಮಗೆ ಸ್ಕಾಲರ್ಶಿಪ್ ಬಂದುಬಿಟ್ಟು ಯಾವುದೇ ರೀತಿ ಸ್ಟೇಟಸ್ ಶೋ ಮಾಡ್ತಿಲ್ಲ. ಮತ್ತು ಇನ್ನು ಕೂಡ ಯಾರು ಎಸ್ ಎಸ್ ಪಿ ಲೇಬರ್ ಸ್ಕಾಲರ್ಶಿಪ್ ಸ್ಟೇಟಸ್ ಶೋ ಮಾಡ್ತಿಲ್ಲ ಅವರು ಇನ್ನು ಯಾರು ಎಸ್ ಎಸ್ ಪಿ ಎರರ್ ಫಾರ್ಮ್ ಫಿಲ್ ಮಾಡಿಲ್ಲ ಅವರು ಲಾಸ್ಟ್ ಚಾನ್ಸ್ ಇರುತ್ತೆ, ಬೇಗ ಅವರು ಫಿಲ್ ಔಟ್ ಮಾಡೋಕ್ಕಾಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ನೋಡಿ ಅಲ್ಲಿ ನಿಮ್ಮ ಡೀಟೇಲ್ಸ್ ಕೇಳುತ್ತೆ. ನಮ್ಮದು ರೆಫರೆನ್ಸ್ ನಂಬರು, ನಿಮ್ಮ ತಂದೆ ತಾಯಿದು ಸರಿ, ನಿಮ್ಮ ತಂದೆ ತಾಯಿದು ಅಥವಾ ಯಾರದು ಲೇಬರ್ ಕಾರ್ಡ್ ಇದೆ ಅವ್ರದ್ದು ಆಧಾರ್ ನಂಬರು, ಮತ್ತು ಲೇಬರ್ ಕಾರ್ಡ್ ಫೋಟೋ, ಲೇಬರ್ ಕಾರ್ಡ್ ಫೋಟೋ ಅಥವಾ ನಿಮ್ಮ ತಂದೆ ತಾಯಿದು ಯಾರ್ದಿದೆ ಲೇಬರ್ ಕಾರ್ಡು ಅವ್ರದ್ದು ಆಧಾರ್ನ ಫೋಟೋ ಕೇಳುತ್ತೆ, ಆಧಾರ್ ನಂಬರ್ ಕೇಳುತ್ತೆ, ನಂತರ ರೆಫರೆನ್ಸ್ ಐ ಡಿ ಕೇಳುತ್ತೆ, ನಿಮ್ಮದು ನೇಮ್ ಕೇಳುತ್ತೆ, ನಂತರ ನಿಮ್ಮದು ಇದು ಕೇಳುತ್ತೆ, ನಿಮ್ಮದು ರಿಜಿಸ್ಟರ್ ನಂಬರ್ ಕೇಳುತ್ತೆ. ಇನ್ ಕೇಸ್ ಪಿ ಯು ಸಿ ವಿದ್ಯಾರ್ಥಿಗಳಾದರೆ ನಿಮ್ಮದು ಸ್ಯಾಡ್ಸ್ ಐ ಡಿ ಕೇಳುತ್ತೆ. ಇನ್ನು ಬೇರೆ ವಿದ್ಯಾರ್ಥಿಗಳು ಡಿಗ್ರಿ ವಿದ್ಯಾರ್ಥಿಗಳ ಹತ್ರ ನಿಮ್ಮದು ಜಸ್ಟ್ ಇದನ್ನು ಮ್ಯಾಂಡೇಟ್ರಿ ಆಗಿರಲ್ಲ. ಅದಕ್ಕೆ ಬೇಗ ಎಸ್ ಎಸ್ ಪಿ ಎರರ್ ಫಾರ್ಮ್ ಫಿಲ್ಅಪ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನಂತರ ಸ್ಟೇಟಸ್ ಶೋ ಮಾಡಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಕ್ರೆಡಿಟ್ ಆಗುತ್ತೆ ಅಪ್ ಟು 50,000. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ 50,000 ಬರುತ್ತೆ, ಬೇರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ 25,000, ಡಿಗ್ರಿ ವಿದ್ಯಾರ್ಥಿಗಳು ಆ ರೀತಿ ಬರುತ್ತೆ. ಲೇಬರ್ ಸ್ಕಾಲರ್ಶಿಪ್ನ ವಿದ್ಯಾರ್ಥಿಗಳು ಯಾವ ರೀತಿ ಏನಾದರೂ ಮೇಜರ್ ಇಶ್ಯೂ ಅಥವಾ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದರೆ ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದು ನಿಮಗೆ ಸಾಲ್ವ್ ಮಾಡ್ತಾರೆ, ಅಥವಾ ಲೇಬರ್ ಡಿಪಾರ್ಟ್ಮೆಂಟ್ದೆ ವಾಟ್ಸಪ್ ನಂಬರ್ ಇರುತ್ತೆ, ಅಲ್ಲಿ ನಿಮಗೆ ಬೇಗ ರಿಪ್ಲೈ ಬರುತ್ತೆ, ಏನು ಪ್ರಾಬ್ಲಮ್ ಇದ್ದರೆ ಹೇಳ್ತಾರೆ. ಅಥವಾ ನಿಮ್ಮದು ಲೇಬರ್ ಹೆಲ್ಪ್ ಲೈನ್ 155214 ಆಗಿರ್ತದೆ, ಅದು ಕೂಡ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಸಾಲ್ವನ್ನು ಮಾಡ್ಕೋಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.